ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಕರ್ನಾಟಕ ಸಿ ಇ ಟಿ 2022ಕ್ಕೆ ಸಂಬಂಧಪಟ್ಟಂತೆ 4/10/2022 ಒಂದು ತುಂಬ ಅಪ್ಡೇಟ್ಗಳು ಬಂದಿದ್ದಾವೆ ಕರ್ನಾಟಕ ಸಿ ಇ ಟಿಯಿಂದ. ಅದಕ್ಕಾಗಿ ಈ ವಿಡಿಯೋನ ಮಾಡಿರತಕ್ಕಂಥದ್ದು. ಟೋಟಲ್ ಆಗಿ 5-6 ಅಪ್ಡೇಟ್ಗಳು ನಮ್ಮ ಚಾನಲ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ಯಾರಾದರೂ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಈ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೊದಲನೇದಾಗಿ ಈ ಒಂದು ಕರ್ನಾಟಕ ಸಿ ಇ ಟಿ 2022ರ ಒಂದು ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಇಲ್ಲಿ ಫಸ್ಟ್ ರೌಂಡ್ ಕ್ಯಾಂಡಿಡೇಟ್ಸಿಂದ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಗಳನ್ನು ಕೊಡಲಾಗಿದೆ. ಅದನ್ನು ಈಗ ನಾವು ಈಗ ನೋಡ್ಕೊಳ್ತಾ ಹೋಗ್ತೇವೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಮಾಕ್ ರೌಂಡ್ ಅಂತ ನಡೆಸ್ತಾರೆ. ಮತ್ತು ಇಲ್ಲಿ ಟಾಪ್ 10 ಕಾಲೇಜಸ್ನ ಎಲ್ಲರೂ ಕೂಡ ನೀವು ಲಿಸ್ಟ್ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಬೇಕಾದರೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ಟಾಪ್ 50 ಕಾಲೇಜಸ್ ಅಂದರೆ ಟೋಟಲ್ ಆಗಿ 50 ಕಾಲೇಜಸ್ಗಳು, ಅವರಲ್ಲಿ ನಿಮಗೆ ಟೋಟಲ್ ಆಗಿ ನಿಮಗೆ ಕ್ಯಾಂಪಸ್ ಸೆಲೆಕ್ಷನ್ ಇರುತ್ತೆ. ಇಂತಹ ಒಂದು ಕಾಲೇಜ್ಗಳನ್ನು ನೀವು ನಮಗೆ ಯಾರ್ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು, ನಾವು ಅವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮತ್ತು ಅದಕ್ಕೂ ಮುಂಚೆ ನೆಕ್ಸ್ಟು ಇಲ್ಲಿ ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಒಂದು ಪಿ ಡಿ ಎಫ್ ಬಂದಿದೆ, ಅದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ಈಗ ಕರ್ನಾಟಕ ಸಿ ಇ ಟಿನ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಈಗ ಹೋಗೋಣ. ವಿದ್ಯಾರ್ಥಿಗಳೇ, ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಈಗ ಅಫಿಷಿಯಲ್ ಒಂದು ವೆಬ್ಸೈಟ್ಗೆ ಬಂದಿದ್ದೇವೆ. ಯಾವುದಪ್ಪ ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೋಮ್ ಪೇಜ್ಗೆ ಬಂದು ಸಿ ಇ ಟಿ ಆನ್ಲೈನ್ ಕರ್ನಾಟಕ ಒಂದು ವೆಬ್ಸೈಟ್ಗೆ ಬಂದಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು ಯು ಜಿ ಸಿ ಇ ಟಿ ಫಸ್ಟ್ ರೌಂಡ್ ಇಲ್ಲಿ ಬಗ್ಗೆ ಇದರ ಬಗ್ಗೆ ತಿಳಿಸಲಾಗಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಒಂದು ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ. ಆ ಒಂದು ಪಿ ಡಿ ಎಫ್ನಲ್ಲಿ ಏನೇನಪ್ಪ ಇರುತ್ತೆ ಅಂತ ಅಂದರೆ ನಿಮಗೆ ಫಸ್ಟ್ ರೌಂಡ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಯಾವಾಗ ನಡೆಯುತ್ತೆ, ಯಾವಾಗ ನೀವು ಅದನ್ನು ಮುಗಿಯುತ್ತೆ ಏನೋದ್ರ ಸಂಪೂರ್ಣ ಮಾಹಿತಿ ಇರುತ್ತೆ. ಹಾಗೆ ಇಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಏನೇನು ನೀವು ಸೂಚನೆಗಳನ್ನು ನೀವು ಮಾಡಬೇಕು ಅದನ್ನು ಕೂಡ ಅದರಲ್ಲಿ ತಿಳಿಸಲಾಗಿರುತ್ತೆ. ಮತ್ತು ಈ ಒಂದು ಕರ್ನಾಟಕ ಸಿ ಇ ಟಿ 2022ಕ್ಕೆ ಸಂಬಂಧಪಟ್ಟಂತೆ ಈಗ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡೋದಕ್ಕಿಂತ ಮುಂಚೆ ಇನ್ನೂ ಏನಾದರೂ ಅಪ್ಡೇಟ್ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ರು. ಏನಪ್ಪ ಅಂತಂದರೆ ಇನ್ನೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಬಂದಿಲ್ಲ, ಫಸ್ಟ್ ರೌಂಡ್ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀರಾ ಅಂತ ನೀವು ಹೇಳ್ಬೋದು. ವೆರಿಫಿಕೇಷನ್ ಸ್ಲಿಪ್ ಈಗಾಗಲೇ ನಾಳೆ ಅಥವಾ ನಾಡಿದ್ದು ವೆರಿಫಿಕೇಷನ್ ಸ್ಲಿಪ್ ಬರುವಂಥ ಒಂದು ಸಾಧ್ಯತೆ ಇದೆ. ಆದರೆ ಇಲ್ಲಿ ನಮ್ಮ ಒಂದು 4ನೇ ತಾರೀಕು ಮತ್ತು 5ನೇ ತಾರೀಕು ನಮ್ಮ ಒಂದು ದಸರಾ ಇರೋ ಕಾರಣದಿಂದಾಗಿ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ 22 ದಿನ ಕೆಲಸ ಮಾಡೋದಿಲ್ಲ ಅಂತಲೂ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಫಸ್ಟ್ ರೌಂಡ್ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೇನೆ. ಈ ಒಂದು ಅಪ್ಡೇಟ್ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಯಾಕೆ ಅಂತ ಅಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.